ಿ ಶಾಲೆ ಪ್ರಕರಣ ಕೊಲೆ ಯತ್ನ ಇದ್ದಂತೆ ಅಂತ ಹೇಳಿದವರು ಯಾರು ರಾಜ್ಯ ರಾಜಕೀಯದಲ್ಲಿ ಈಗ ಐಷಾರಾಮಿ ಫ್ಲೈಟ್ ಜಗಳ ಜಮೀರ್ ವಿರುದ್ಧ ಬಿದ್ದ ಬಿಜೆಪಿಗರಿಂದ ವಾಗ್ದಾಳಿ ಸಂಸದರ ಅಮಾನತನ್ನ ಖಂಡಿಸಿ ರಾಷ್ಟ್ರವ್ಯಾಪಿ ಕೈ ನಾಯಕರ ಪ್ರತಿಭಟನೆ ಇದೆಲ್ಲದರ ಮಾಹಿತಿ ಕರ್ನಾಟಕ ಟಾಪ್ ಟ್ವೆಂಟಿಯಲ್ಲಿ ರಾಜ್ಯದಲ್ಲಿ ಹೊಸ ತಳಿ ಕೊರೋನಾ ಭೀತಿ ಎದುರಾಗಿದೆ ಈ ಮಧ್ಯೆ ಸರ್ಕಾರ ಎಚ್ಚರದಿಂದಿರಿ ಅಂತ ಹೇಳಿದ್ರು ಕೆಲ ಜಿಲ್ಲಾಡಳಿತಗಳು ಎಚ್ಚೆತ್ತುಕೊಂಡಿಲ್ಲ ಚಿತ್ರದುರ್ಗ ಜಿಲ್ಲೆಯಲ್ಲಿ ಆರೋಗ್ಯ ಇಲಾಖೆ ಎರಡು ಆಕ್ಸಿಜನ್ ಪ್ಲಾಂಟ್ ಗಳನ್ನು ಸಜ್ಜುಗೊಳಿಸಿದೆ ಒಟ್ಟು ಮೂರು ಆಕ್ಸಿಜನ್ ಪ್ಲಾಂಟ್ಗಳಿದ್ದು ಎರಡು ಮಾತ್ರ ಕಾರ್ಯನಿರ್ವಹಿಸ್ತಾ ಇದೆ ಒಂದು ಪ್ಲಾಂಟ್ ತಾಂತ್ರಿಕ ಸಮಸ್ಯೆಯಿಂದಾಗಿ ನಿರುಪಯುಕ್ತವಾಗಿದೆ ಆದರೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡುವ ಬದಲಾಗಿ ತಕ್ಷಣವೇ ಈ ಪ್ಲಾಂಟ್ ಅನ್ನು ಸಜ್ಜು ಮಾಡಬೇಕಿದೆ ಇನ್ನು ಯಾದಗಿರಿಯ ಜಿಲ್ಲಾಡಳಿತವೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಬಸ್ ನಿಲ್ದಾಣ ಸೇರಿದಂತೆ ಜನದಟ್ಟಣೆಯ ಪ್ರದೇಶಗಳಲ್ಲಿ ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿಲ್ಲ ನಿತ್ಯವೂ ಜನಜಂಗುಳಿಯಿಂದ ಇರುವಂತಹ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟವರು ಸೇರಿದಂತೆ ಯಾರೊಬ್ಬರೂ ಮಾಸ್ಕನ್ನು ಧರಿಸಿಲ್ಲ ಇನ್ನು ರಾಜ್ಯದ ಬಹುತೇಕ ಸರ್ಕಾರಿ ಶಾಲೆಗಳ ಮಕ್ಕಳು ಖಾಸಗಿ ಶಾಲೆಯ ಮಕ್ಕಳು ಶೈಕ್ಷಣಿಕ ಪ್ರವಾಸವನ್ನು ಮಾಡ್ತಿದ್ದಾರೆ ಹೀಗಾಗಿ ಮಂಜಿನ ನಗರಿ ಮಡಿಕೇರಿಯತ್ತ ದಿನನಿತ್ಯವೂ ಕೂಡ ಸಾವಿರಾರು ಮಕ್ಕಳು ಶೈಕ್ಷಣಿಕ ಪ್ರವಾಸಕ್ಕಂತ ಬರ್ತಿದ್ದಾರೆ ಮಕ್ಕಳಲ್ಲಿ ಹಾಗೂ ಶಿಕ್ಷಕರಲ್ಲಿ ಕೊರೋನಾ ಆತಂಕ ಇಲ್ಲದೆ ಮಾಸ್ಕನ್ನು ಧರಿಸದೆ ಎಂದಿನಂತೆ ಪ್ರವಾಸದಲ್ಲಿ ತೊಡಗಿಸಿಕೊಂಡಿದ್ದಾರೆ ಕೊರೋನಾ ಹೊಸ ತಳಿಯ ಆತಂಕದ ಮಧ್ಯೆ ಬೆಂಗಳೂರಿನ ವಾಣಿ ಬೆಡ್ ಅನ್ನು ಮೀಸಲಿಡಲಾಗಿದೆ ಪಾಸಿಟಿವ್ ಆಗುವ ಗರ್ಭಿಣಿಯರಿಗೆ ಪ್ರತ್ಯೇಕ ವಾರ್ಡ್ ಮಾಡಲಾಗಿದೆ ಆರಂಭದಲ್ಲಿ ಹತ್ತು ಬೆಡ್ಗಳನ್ನು ವಾಣಿ ವಿಲಾಸ ಆಸ್ಪತ್ರೆ ಮೀಸಲಿಟ್ಟಿದೆ ಸೋಂಕಿನ ಲಕ್ಷಣ ಇರುವ ಗರ್ಭಿಣಿಯರಿಗೆ ಟೆಸ್ಟ್ ಮಾಡಿ ಐಸೋಲೇಷನ್ ಮಾಡಲಿಕ್ಕೆ ವಾರ್ಡ್ ರೆಡಿ ಮಾಡಲಾಗಿದೆ ತಾಯಿಗೆ ಪಾಸಿಟಿವ್ ಇದ್ದರೆ ಮಗುವನ್ನು ಬೇರೆಡೆ ವಾರ್ಡ್ನಲ್ಲಿಟ್ಟು ಆರೈಕೆ ಮಾಡಲಾಗುತ್ತೆ ಇನ್ನು ತುಮಕೂರು ಜಿಲ್ಲಾಸ್ಪತ್ರೆ ಸೇರಿ ಎಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲಿ ಸಿದ್ಧತೆ ಶುರುವಾಗಿದೆ ಪ್ರತಿ ತಾಲೂಕು ಆಸ್ಪತ್ರೆಯಲ್ಲಿ ತಲಾ ಹತ್ತು ಐಸಿಯು ಬೆಡ್ ಜಿಲ್ಲಾಸ್ಪತ್ರೆಯಲ್ಲಿ ನಲವತ್ತು ಐಸಿಯು ಬೆಡ್ ಜೊತೆಗೆ ಜಿಲ್ಲಾಸ್ಪತ್ರೆಯ ಐನೂರು ಬೆಡ್ಗಳಿಗೂ ಕೂಡ ಆಕ್ಸಿಜನ್ ಸಂಪರ್ಕವನ್ನು ಕಲ್ಪಿಸಲಾಗಿದೆ ಇನ್ನು ಹಾಸನದ ಹಿಂಸ್ನಲ್ಲಿ ಪ್ರತ್ಯೇಕ ವಾರ್ಡ್ ಅನ್ನು ತೆರೆದು ಹಾಸಿಗೆಗಳನ್ನು ಮೀಸಲಿಡಲಾಗಿದೆ ಆಕ್ಸಿಜನ್ ಬೆಡ್ ಟೆಸ್ಟಿಂಗ್ ಕೇಂದ್ರ ಸೇರಿ ಎಲ್ಲ ಸಿದ್ಧತೆಯನ್ನು ಮಾಡಲಾಗಿದೆ ವಾರ್ ರೂಮ್ ಸಹ ತೆರೆಯಲಾಗಿದೆ ಇತ್ತ ದಾವಣಗೆರೆಯಲ್ಲಿ ಜಿಲ್ಲಾಸ್ಪತ್ರೆ ಸೇರಿದಂತೆ ತಾಲೂಕು ಆಸ್ಪತ್ರೆಗಳಲ್ಲಿ ಮಾಕ್ ಡ್ರಿಲ್ ಅನ್ನು ಮಾಡಿದ್ದಾರೆ ಐಸಿಯು ಎನ್ ಐಸಿಯು ಕೋವಿಡ್ ವಾರ್ಡ್ನಲ್ಲಿ ಆಕ್ಸಿಜನ್ ಸಪ್ಲೈ ಆಗ್ತಾ ಇದೆಯೋ ಇಲ್ವೋ ಅಂತೇಳಿ ಪರೀಕ್ಷೆ ನಡೆಸಲಾಗಿದೆ ಇತ್ತ ಆಂಧ್ರ ಪ್ರದೇಶ ತೆಲಂಗಾಣ ಗಡಿಗಳಿಗೆ ಹೊಂದಿಕೊಂಡಿರುವ ರಾಯಚೂರು ಜಿಲ್ಲೆಯ ಆಸ್ಪತ್ರೆಗಳ ಜೊತೆಗೆ ನಗರದ ರಿಮ್ಸ್ನಲ್ಲೂ ಕೂಡ ಭರದ ಸಿದ್ಧತೆಯಾಗಿದೆ ಎಲ್ಲ ವಿಭಾಗಗಳಿಗೂ ನೋಡಲ್ ಅಧಿಕಾರಿಯನ್ನು ನೇಮಿಸಲಾಗಿದೆ ಪ್ರತ್ಯೇಕ ಕೋವಿಡ್ ವಾರ್ಡನ್ನು ರೆಡ್ ಝೋನ್ ಹೇಳಿ ಮಾಡಲಾಗಿದೆ ವಾರ್ಡ್ನಲ್ಲಿ ವೆಂಟಿಲೇಟರ್ ಮಲ್ಟಿ ಪ್ಯಾರಾಮೀಟರ್ ಮಾನಿಟರ್ ಎಕ್ಸ್ರೇ ರೂಢಿ ಎಕೋ ಸೇರಿ ಅಗತ್ಯ ಸಲಕರಣೆ ಹಾಗೂ ಉಪಕರಣಗಳನ್ನು ಜೋಡಿಸಲಾಗಿದೆ ಇನ್ನು ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಗೆ ವೈದ್ಯಕೀಯ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು ಇಂದಿನಿಂದ ಮುಂದಿನ ಆರು ದಿನಗಳ ಕಾಲ ಚಿಕ್ಕಮಗಳೂರು ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣಗಳಿಗೆ ನಿರ್ಬಂಧ ಹೇರಲಾಗಿದೆ ಚಂದ್ರದ್ರೋಣ ಪರ್ವತಗಳ ಸಾಲಿನ ಪ್ರವಾಸಿ ತಾಣಗಳಾದ ಮುಳ್ಳಯ್ಯನಗಿರಿ ದತ್ತಪೀಠ ಸೀತಾಳಯ್ಯನಗಿರಿ ಗಾಳಿಕೆರೆ ಮಾಣಿಕ್ಯ ಧಾರಗೆ ಪ್ರವೇಶಿಗರ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ ದತ್ತ ಜಯಂತಿ ಹಿನ್ನೆಲೆಯಲ್ಲಿ ಚಂದ್ರದ್ರೋಣ ಪರ್ವತಗಳ ಸಾಲಿನ ಎಲ್ಲಾ ಪ್ರವಾಸಿ ತಾಣಗಳನ್ನ ಬಂದ್ ಮಾಡಲಾಗ್ತಾ ಇದೆ ಇಂದಿನಿಂದ ಡಿಸೆಂಬರ್ ಇಪ್ಪತ್ತೇಳರ ಬುಧವಾರ ಸಂಜೆಯವರೆಗೆ ಎಲ್ಲಾ ಪ್ರವಾಸಿಗರಿಗೆ ಸಂಪೂರ್ಣ ನಿರ್ಬಂಧಿಸಲಾಗಿದೆ ಹೋಮ್ ಸ್ಟೇ ರೆಸಾರ್ಟ್ಗೆ ಈಗಾಗಲೇ ಬುಕ್ ಮಾಡಿದ್ರೆ ಬರಬಹುದಾಗಿದೆ ಆದರೆ ಪ್ರವಾಸಿ ತಾಣಗಳಿಗೆ ಹೋಗುವಂತಿಲ್ಲ ಹೋಮ್ ಸ್ಟೇ ರೆಸಾರ್ಟ್ನಲ್ಲೇ ಪ್ರವಾಸಿಗರು ಇರಬೇಕು ಸದ್ಯ ಪ್ರವಾಸಿಗರ ನಿರ್ಬಂಧದಿಂದ ಸ್ಥಳೀಯರಿಗೆ ಕೊರೊನಾ ಆತಂಕ ದೂರವಾಗಿದೆ ಮುಳ್ಳಯ್ಯನಗಿರಿ ಭಾಗಕ್ಕೆ ರಾಜ್ಯ ಕೇರಳದಿಂದ ಸಾವಿರಾರು ಪ್ರವಾಸಿಗರು ಭೇಟಿ ನೀಡುತ್ತಾ ಇದ್ದರು ಆದರೆ ಇದೀಗ ಚಂದ್ರದ್ರೋಣ ಪರ್ವತಗಳ ಸಾಲು ಒಂದು ವಾರ ಸಂಪೂರ್ಣ ಬಂದ್ ಹಾಗೂ ದತ್ತ ಜಯಂತಿಯ ಕಡೆಯ ದಿನ ಐದು ತಾಲೂಕುಗಳಾದ ಚಿಕ್ಕಮಗಳೂರು ಮೂಡಿಗೆರೆ ಶೃಂಗೇರಿ ಕೊಪ್ಪ ಹಾಗೂ ಎನ್ಆರ್ಪುರಗಳಲ್ಲಿ ಎಣ್ಣೆ ಬಂದ್ ಮಾಡಲಾಗ್ತಾ ಇದೆ ಕೋಲಾರದಲ್ಲಿ ಮಕ್ಕಳಿಂದ ಶೌಚಾಲಯ ಗುಂಡಿಯನ್ನ ಶುಚಿ ಮಾಡಿಸಿದಂತಹ ಪ್ರಕರಣ ಮಾಸುವ ಮುನ್ನವೇ ಬೆಂಗಳೂರಿನಲ್ಲಿ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಯಶವಂತಪುರ ಕ್ಷೇತ್ರದ ಆಂಧ್ರಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ಕೈಯಿಂದ ಟಾಯ್ಲೆಟ್ ಕ್ಲೀನ್ ಮಾಡಿಸಲಾಗ್ತಾ ಇದೆ ಆರನೇ ತರಗತಿ ವಿದ್ಯಾರ್ಥಿಗಳಿಂದ ಬರೀ ಕೈಯಲ್ಲಿ ಶೌಚಾಲಯವನ್ನ ಕ್ಲೀನ್ ಮಾಡಿಸಲಾಗ್ತಾ ಇದೆ ಬರೀ ಕೈ ಬರೀ ಕಾಲದಲ್ಲಿ ವಿದ್ಯಾರ್ಥಿಗಳು ಆಸಿಡ್ ಅನ್ನ ಇಟ್ಕೊಂಡು ಶೌಚಾಲಯವನ್ನ ಶುಚಿಗೊಳಿಸ್ತಾ ಇದ್ದಾರೆ ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಸ್ಥಳಕ್ಕೆ ವಿದ್ಯಾರ್ಥಿಗಳ ಪೋಷಕರು ಆಗಮಿಸಿ ಪ್ರತಿಭಟನೆಯನ್ನ ನಡೆಸಿದ್ರು ಇನ್ನು ಸ್ಥಳಕ್ಕೆ ಬ್ಯಾಡ್ರಹಳ್ಳಿ ಪೊಲೀಸರು ಭೇಟಿ ನೀಡಿದ್ರು ಈ ವೇಳೆ ಬಿಇಒ ಎದುರೇ ಮುಖ್ಯ ಶಿಕ್ಷಕಿ ಲಕ್ಷ್ಮೀ ದೇವಮ್ಮ ಅವರಿಗೆ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡ್ರು ಈ ವಿಚಾರವನ್ನ ಡಿಡಿಪಿಐ ಗಮನಕ್ಕೆ ತಂದಿದ್ದೀನಿ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಬಿಇಒ ಅಂಜಿನಪ್ಪ ಹೇಳಿದ್ರು ತಮ್ಮ ಮೇಲಿನ ಆರೋಪಕ್ಕೆ ಹೆಚ್ಎಂ ಸ್ಪಷ್ಟನೆಯನ್ನ ಕೊಟ್ಟಿದ್ದು ನಾನು ರಜದಲ್ಲಿದ್ದೀನಿ ಇದು ಸೀನಿಯರ್ ಟೀಚರ್ ಶಾರದಮ್ಮ ಅವರ ಕುತಂತ್ರ ಅಂತ ತಿಳಿಸಿದ್ದಾರೆ ಇನ್ನು ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಮುಖ್ಯ ಶಿಕ್ಷಕಿ ಲಕ್ಷ್ಮೀ ದೇವಮ್ಮ ಅವರನ್ನ ಅಮಾನತು ಮಾಡಲಾಗಿದೆ ಏನ್ ಹೇಳ್ತಾ ಇದೆ ಮಗು ನಾನೇ ಕ್ಲೀನ್ ಮಾಡೋದಕ್ಕೆ ಮುಖ್ಯ ಶಿಕ್ಷಣ ಕೇಳಿದೆ ಮುಖ್ಯ ಶಿಕ್ಷಣ ಆಯ್ತು ಹೋಗು ಅಂತ ಹೇಳಿದಾರೆ ಅಂತ ಹೇಳ್ತಾ ಇದ್ದಾನೆ ಶಾಲೆಗೆ ಬಂದಾಗಿಂದ ಹಂಗ ಮಾಡ್ತಾ ಇದಾರೆ ಸರ್ ಅವರು ನನಗೆ ಈ ಶಾಲೆಗೆ ಬಂದಾಗಿಂದ ಟಾರ್ಗೆಟ್ ಕಂಪ್ಲೇಂಟ್ ಬೇಡ ಅಂತ ಇಲ್ಲಿ ಮೊದಲ ಉಪಯೋಗ ಸರ್ ಮೊದಲ ಮುಖ್ಯೋಪಾಧ್ಯಾಯರು ಕೂಡ ಇಲ್ಲಿಂದ ಕಳಿಸ್ಬಿಟ್ಟು ಪೇರೆಂಟ್ಸ್ ಕೈಲಿ ಒಡಸ್ಬಿಟ್ಟು ಕಳಿಸಿದ್ದಾರೆ ನಾನ್ ಗೊತ್ತಿಲ್ಲದೆ ಈ ಶಾಲೆಗೆ ತಗೊಂಡೆ ತಗೊಂಡ್ ನಾನು ಬಂದಾಗಿಂದ ಇದೇ ತರ ಮಾಡ್ತಾ ಇದ್ದಾರೆ ಯಶವಂತಪುರ ಕ್ಷೇತ್ರದ ಅಂದ್ರಹಳ್ಳಿ ಶಾಲೆಯಲ್ಲಿ ಮಕ್ಕಳಿಂದ ಶೌಚಾಲಯ ಸ್ವಚ್ಛಗೊಳಿಸಿದ ಪ್ರಕರಣ ಸಂಬಂಧ ಶಾಲೆಗೆ ವಿಪಕ್ಷ ನಾಯಕ ಅಶೋಕ್ ಸ್ಥಳೀಯ ಶಾಸಕ ಎಸ್ ಟಿ ಎಸ್ ಭೇಟಿ ಕೊಟ್ಟಿದ್ರು ಘಟನೆ ಸಂಬಂಧ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಮಕ್ಕಳಿಂದ ಶೌಚಾಲಯ ಸ್ವಚ್ಛಗೊಳಿಸುವ ಪ್ರಕರಣ ಜಾಸ್ತಿ ಆಗ್ತಾ ಇದೆ ಈ ತರದ ಪ್ರಕರಣಗಳನ್ನ ಸರ್ಕಾರ ಮುಚ್ಚಾಕೋ ಪ್ರಯತ್ನ ಮಾಡ್ತಾ ಇದೆ ಅಂತ ಕಿಡಿಕಾರದ್ರು ಇನ್ನು ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯಿಸಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಈ ರೀತಿಯ ಘಟನೆ ನಿಜಕ್ಕೂ ದುರ್ದೈವ ತಕ್ಷಣದಲ್ಲಿ ತಪ್ಪಿತಸ್ಥರ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಕೈಗೊಳ್ತೀವಿ ಅಂದ್ರು ಅಲ್ಲೊಂದು ಇಲ್ಲೊಂದು ಇಂತ ಘಟನೆ ನಡೆಯುತ್ತೆ ಅಂತ ಸಚಿವ ಮಹಾದೇವಪ್ಪ ಹೇಳಿದ್ರೆ ಹಿಂದೆಲ್ಲ ಎನ್ಸಿಸಿಯಲ್ಲಿ ಅಲ್ಲಿ ಕೆಲಸ ಮಾಡಿಸೋದು ಗಿಡ ನೋಡುದು ಮಾಡ್ತಾ ಇದ್ರು ಈಗ ಟಾಯ್ಲೆಟ್ ಸ್ವಚ್ಛ ಮಾಡೋಕೆ ಯಾರಿಗೂ ಹೇಳುವಂತಿಲ್ಲ ಅಂತ ಡಿ ಸಿ ಎಂ ಡಿಕೆಶಿ ಹೇಳಿದ್ರು ಶೌಚಾಲಯ ಕ್ಲೀನ್ ಮಾಡಕ್ಕೆ ಯಾರು ಇಲ್ಲ ಯಾರು ನೇಮಕ ಮಾಡಿಲ್ಲ ಆದ್ರೆ ಸರ್ಕಾರ ನಮ್ಮ ಬಿ ಹೇಳಿದ ಪ್ರಕಾರ ಸರ್ಕಾರ ಪ್ರತಿ ವರ್ಷನೂ ಕೂಡ ಮೂವತ್ತೆರಡು ಸಾವಿರ ರೂಪಾಯಿ ಕೊಡ್ತಾರಂತ ನಾನು ಡೈರಿ ಎಲ್ಲ ತೆಗೆದು ನೋಡದೆ ಸಾವಿರ ಎರಡು ಸಾವಿರ ಖರ್ಚು ತಗೊಂಡಿರೋದು ಎಲ್ಲೂ ಇಲ್ಲ ಮತ್ತೆ ಯಾರನ್ನ ಅಪಾಯಿಂಟ್ಮೆಂಟ್ ಮಾಡಿರೋದಕ್ಕೂ ಏನು ದಾಖಲೆ ಇಲ್ಲ ಇಡೀ ನಮ್ಮ ಇಲಾಖೆಯವರಿಗೆ ಈ ತರ ಒಂದು ಕೃತ್ಯವನ್ನ ಮಾಡತಕ್ಕಂಥದ್ದು ಇದು ಬಹಳ ಹೀನವಾಗಿರತಕ್ಕಂತ ಖಂಡನೆ ಮಾಡ್ತೀವಿ ಸ್ವಲ್ಪ ಹಿಂಜರಿಯೋದಿಲ್ಲ ಕಾನೂನಾತ್ಮಕ ತಗೊಳ್ತೀವಿ ಆಮೇಲೆ ಮುಂದೆ ಈ ತರ ಆಗದೇ ಇರತಕ್ಕಂಥ ಒಂದು ಜವಾಬ್ದಾರಿಯನ್ನು ಕೂಡ ಮಾಡಲಿಕ್ಕೆ ಇಷ್ಟಪಡ್ತೀವಿ ಕೋಲಾರ ವಸತಿ ಶಾಲೆಯಲ್ಲಿ ಮಕ್ಕಳಿಂದ ಶೌಚಗುಂಡಿ ಶುಚಿಗೊಳಿಸಿದ ಪ್ರಕರಣ ಸಂಬಂಧ ಶಾಲೆಗೆ ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗ ಸದಸ್ಯೆ ಡಾಕ್ಟರ್ ಅಂಜು ಬಾಲಾ ಭೇಟಿ ಕೊಟ್ಟರು ಸ್ಥಳ ಪರಿಶೀಲನೆ ನಡೆಸಿದ ರಾಷ್ಟ್ರೀಯ ಪರಿಶಿಷ್ಟ ಆಯೋಗದ ಸದಸ್ಯೆ ಅಧಿಕಾರಿಗಳಿಗೆ ಫುಲ್ ಕ್ಲಾಸ್ ತಗೊಂಡ್ರು ಮಕ್ಕಳಿಂದ ಶೌಚಗುಂಡಿ ಕ್ಲೀನ್ ಮಾಡಿಸಿರುವ ಪ್ರಕರಣ ಇದು ಯತ್ನ ಮಾಡದಂತೆ ಅವ್ರು ಯಾಕೆ ಕಿಡಿದು ಕ್ಲೀನ್ ಮಾಡಲಿಲ್ಲ ಅಂತ ಪ್ರಶ್ನೆ ಮಾಡಿದ್ರು ಅದೇ ಪ್ರಕರಣದಲ್ಲಿ ಕೊಲೆಯತ್ನದ ಕೇಸ್ ದಾಖಲಿಸೋಕೆ ಕೋಲಾರದ ಎಸ್ಪಿ ನಾರಾಯಣ್ ಹಾಗೂ ಡಿಸಿ ಅವರಿಗೆ ಸೂಚನೆ ಕೊಟ್ಟರು ಪರಿಶಿಷ್ಟ ಆಯೋಗದ ಸದಸ್ಯರ ತಂಡ ವಸತಿ ಶಾಲೆಯ ಭೋಜನಾಲಯದಲ್ಲಿ ಮಕ್ಕಳೊಂದಿಗೆ ಮಧ್ಯಾಹ್ನದ ಊಟವನ್ನ ಸವದ್ರು ಇತ್ತ ಪ್ರಕರಣದ ಬಳಿಕ ಎಚ್ಚೆತ್ತುಕೊಂಡಿರುವ ಅಧಿಕಾರಿಗಳು ವಸತಿ ಶಾಲೆಗೆ ಸಿಸಿಟಿವಿ ಹಾಗೂ ಯುಪಿಎಸ್ ಅಳವಡಿಕೆ ಮಾಡಿದ್ದಾರೆ ಈ ಹಿಂದೆ ಕಚೇರಿಗೆ ಮಾತ್ರ ಅಳವಡಿಸಲಾಗಿದ್ದ ಸಿಸಿಟಿವಿಯನ್ನ ವಸತಿ ಶಾಲೆಯ ಕಚೇರಿ ಕೊಠಡಿ ಹಾಗೂ ಭೋಚನಾಲಯದಲ್ಲಿ ಅಳವಡಿಕೆ ಮಾಡಲಾಗಿದೆ ಮಕ್ಕಳಿಗೆ ಕಳಪೆ ಆಹಾರ ಹಾಗೂ ಪವರ್ ಪ್ರಾಬ್ಲಮ್ ಆರೋಪ ಕೇಳ ಬಂದಿತ್ತು ಪರಿಣಾಮವಾಗಿ ಅಧಿಕಾರಿಗಳು ಸಿಸಿಟಿವಿ ಹಾಗೂ ಯುಪಿಎಸ್ ಅಳವಡಿಕೆ ಮಾಡಿದ್ದಾರೆ ಐಷಾರಾಮಿ ಜಟ್ನಲ್ಲಿ ಸಚಿವ ಜಮೀರ್ ಪೋಸ್ಟ್ ಕೊಟ್ಟು ಕೆಜಿಎಫ್ ಹಾಡಿನ ಬ್ಯಾಕ್ಗ್ರೌಂಡ್ ರೀಲ್ಸ್ ಮಾಡಿರುವ ವಿಚಾರಕ್ಕೆ ಬಿಜೆಪಿ ಕೆಂಡಕಾರಿದೆ ಸಚಿವ ಜಮೀರ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿಪಕ್ಷ ನಾಯಕ ಅಶೋಕ್ ಶಾಸಕ ಯತ್ನಾಳ್ ಕಿಡಿಕಾರಿದ್ದಾರೆ ರಾಜ್ಯದಲ್ಲಿ ಬರದ ಸಂಕಷ್ಟಕ್ಕೆ ರೈತರು ಆತ್ಮಹತ್ಯೆಯ ದಾರಿಯನ್ನು ತುಳಿತಿದ್ದಾರೆ ಮತ್ತೊಂದು ಕಡೆ ಜೆಸಿಬಿಯಲ್ಲಿ ಶಾಲಾ ಮಕ್ಕಳು ಶಾಲೆಗೆ ಹೋಗ್ತಿದ್ದಾರೆ ಇತ್ತ ಸಿಎಂ ಸಚಿವರು ಖಾಸಗಿ ಜೆಟ್ನಲ್ಲಿ ಪ್ರಯಾಣವನ್ನು ಮಾಡಿದ್ದಾರೆ ಇದೇನಾ ನಿಮ್ಮ ಸಮಾಜವಾದ ಅಂತೇಳಿ ಅಶೋಕ್ ಪ್ರಶ್ನಿಸಿದ್ದಾರೆ ಇನ್ನು ಟ್ವೀಟ್ ಮಾಡಿರುವ ವಿಜಯೇಂದ್ರ ಜನರ ದುಡ್ಡು ಆಕಾಶದಲ್ಲಿ ಜಾತ್ರೆ ಮಾಡಿದಂತಿದೆ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ರಾಜ್ಯ ಬರಗಾಲದಿಂದ ಬೇಯ್ತಾ ಇದೆ ರೈತರು ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ ಇಂತಹ ಗಂಭೀರ ಪರಿಸ್ಥಿತಿಯಲ್ಲೂ ಶ್ರೀಮಂತಿಕೆಯ ಧರ್ಪ ಮೋಜು ಮಸ್ತಿ ಬೇಕಾ ಜನರ ತೆರಿಗೆ ಹಣವನ್ನು ವೇಯಿಸಿ ಐಷಾರಾಮಿ ಜೆಟ್ನಲ್ಲಿ ಪ್ರಯಾಣ ಬೇಕಿತ್ತ ಅಂತ ಹೇಳಿ ಟೀಕೆ ಮಾಡಿದ್ದಾರೆ ಇನ್ನು ಸರ್ಕಾರದ ಯೋಜನೆಗಳಿಗೆ ಅನುದಾನಗಳ ಕೊರತೆ ಇದ್ದರೂ ವಿಮಾನ ಪ್ರಯಾಣ ಮಾಡಿದ್ದಾರೆ ಅಂತೇಳಿ ಯತ್ನಾಳ್ ಟ್ವೀಟಿಸಿದ್ದಾರೆ ಜಮೀರ್ ಅವರೇ ಟ್ವೀಟ್ ಮಾಡಿದ್ದಾರೆ ಐ ಆಮ್ ಗೋಯಿಂಗ್ ವಿತ್ ಪ್ರೌಡ್ ವಿತ್ ಚೀಫ್ ಮಿನಿಸ್ಟರ್ ಜೆಟ್ ಫ್ಲಾಗ್ ಇಲ್ಲೊಂದಿದೆ ಶಾಲೆಗೆ ಜೆ ಸಿ ಬಿಯಲ್ಲೇ ಪಯಣ ವಿ ಆರ್ ಸಫರಿಂಗ್ ಫ್ರಮ್ ಟ್ರಾವೆಲಿಂಗ್ ಇನ್ ಜೆ ಸಿ ಬಿ ಬರದ ಛಾಯೆ ಇರೋಂಥ ಸಂದರ್ಭದಲ್ಲಿ ಎರಡು ಫೋಟೋ ಜೆ ಸಿ ಬಿ ಮತ್ತು ಜೆಟ್ಟಲ್ಲಿ ಹೋಗ್ತಾ ಇರೋವಂಥ ಫೋಟೋನ ನೋಡಿದೆ ಇದು ಬೇಕಾಗಿತ್ತ ಇವರಿಗೆ